ನಮಸ್ಕಾರ ವೀಕ್ಷಕರೇ, ಕೃಷಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ರೈತ ಬಾಂಧವರೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾಮಧೇನು ನಂಬಿದ್ರೆ ಯಾವ ರೈತರನ್ನು ಕೈಬಿಡೋದಿಲ್ಲ. ಗಿರ್ ತಳಿಯನ್ನ 15 ವರ್ಷಗಳಿಂದ ಸಾಕ್ತಾ, ಹಾಗೆ ಮಾಡ್ತಾ ಬಹಳ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಅದ್ಭುತ ಸಾಧನೆಯನ್ನ ಮಾಡಿರುವ ಗುಲ್ಬರ್ಗಾದ ಗಾಣಗಾಪುರದ ರೈತ ದತ್ತಾತ್ರೇಯ ಅವರು ನಮ್ಮೊಂದಿಗೆ ಬಂದಿದ್ದಾರೆ ಇಂದಿನ ಕಾರ್ಯಕ್ರಮಕ್ಕೆ. ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಸ್ವಾಗತ ಸರ್. ನಮಸ್ಕಾರ. ಇನ್ನು ಕೃಷಿಯಲ್ಲಾಗುವಂತಹ ಸಮಸ್ಯೆಗಳನ್ನು ಪರಿಹರಿಸಲು ಹಲವು ರೀತಿಯಲ್ಲಿ ಬೆಂಬಲವನ್ನು ನೀಡ್ತಾ ಇರುವಂತಹ ಗುಲ್ಬರ್ಗಾದ ಕೆವಿಕೆಯ ಸಸ್ಯ ವಿಜ್ಞಾನಿಗಳಾದ ಜಹೀರ್ ಅಹಮದ್ ಅವರು ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಸ್ವಾಗತ ಸರ್. ಇನ್ನು ವೀಕ್ಷಕರೇ, ಸಾವಯವ ಕೃಷಿಗೆ ದೇಸಿ ಹೈನುಗಾರಿಕೆ ಯಾವ ರೀತಿಯಲ್ಲಿ ಒಂದು ಮೌಲ್ಯವರ್ಧಿತವಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೀವು ಕೂಡ ಕರೆಯನ್ನ ಮಾಡಬಹುದು. ದೂರವಾಣಿ ಸಂಖ್ಯೆ 0800 235 2599, ಹಾಗೆ ಮತ್ತೊಂದು ಸಂಖ್ಯೆ 0800 235 2699ಕ್ಕೆ ಕರೆಯನ್ನ ಮಾಡಿ ನಿಮಗೆ ಇಲ್ಲಿ ಒಂದು ಪರಿಹಾರಗಳು ಸಿಗುತ್ತೆ. ಹಾಗೆ ಸರ್, ಮೊದಲಿಗೆ ನಿಮ್ಮ ಪರಿಚಯನ ಮಾಡಿಕೊಳ್ಳೋಣ. ನಿಮ್ಮ ಇಡೀ ಕುಟುಂಬ ಒಂದು ಕೃಷಿಯಲ್ಲಿ, ಸಾವಯವ ಕೃಷಿಯಲ್ಲಿ ತೊಡಗಿಕೊಂಡಿದೆ. ನಿಮ್ಮ ಒಂದು ಪರಿಚಯನ ಮಾಡಿಕೊಡಿ ಸರ್. ನಾನು ಶ್ರೀ ದತ್ತಾತ್ರೇಯ ಕೊಳ್ಳೂರು, ದೇವಲ ಗಾಣಗಾಪುರ, ಗುಲ್ಬರ್ಗಾ ಜಿಲ್ಲೆ. ನಾನು ಸುಮಾರು ಒಂದು 15 ವರ್ಷದಿಂದ ಸಾವಯವ ಕೃಷಿ ಮಾಡ್ತೇವೆ. ಮುಖ್ಯವಾಗಿರ್ತಕ್ಕಂಥ ರೈತಕ್ಕೆ ಮಾಡ್ಕೊಂಡು 30 ವರ್ಷ ಆಯಿತು. ಅದರಲ್ಲಿ ಸಾವಯವ 15 ವರ್ಷ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಅಂತ ಗೀರ್ ತಳಿ ಏನಪ್ಪ, ನನಗೆ ಬಹಳ ಸಹಾಯಕ್ಕಾಗಿದೆ ನಾನು ಸಾವಯವ ಮಾಡಲಿಕ್ಕೆ. ನನಗೆ 5 ಜನ ಮಕ್ಕಳು, ಮತ್ತು ನಮ್ಮ ವಿಶೇಷವಾಗಿ ನನಗೆ ಬೆನ್ನಿಗೆ ಸಪೋರ್ಟ್ ಮಾಡಿದ್ದಂತ ನಮ್ಮ ಮನೆಯವರು ವಿಶೇಷ ಹೇಳಬೇಕಾಗಿತ್ತಂದ್ರೆ, ಇದಕ್ಕೆ ಪ್ರತಿಯೊಂದು ಏನಪ್ಪಾ ಅಂದ್ರೆ ನಾನು ಮಾಡಿದ್ದಕ್ಕೆ ಅವ್ರು ಏನಪ್ಪಾ ಅಂದ್ರೆ ನನಗೆ ಸಹಾಯ ಮಾಡಿದ್ದಾರೆ. ಅದರಿಂದ ನಾನು ಇವತ್ತು ನಿಮ್ಮ ಟಿವಿ ಹತ್ರ ನಾನು ಬಂದು ನಾನು ನಿಮ್ಗೆ ಪರಿಚಯ ಮಾಡ್ಕೊತಾ ಇದ್ದೇನೆ. ಅಂದ್ರೆ ಈಗ ನೀವು ಗಿರ್ ತಳಿಯನ್ನ ಸಾಕ್ತಾ ಇದ್ದೀರಾ 15 ವರ್ಷಗಳಿಂದ ಸಾವಯವ ಕೃಷಿ ಕೂಡ ಅದೇ ಸಮಯದಲ್ಲಿ ನೀವು ಪ್ರಾರಂಭ ಮಾಡಿರೋದು. ಏಕೆ ಈಗ ಅಂದ್ರೆ ಗುಜರಾತ್ ನಿಂದ ತರುವಂತಹ ಗಿರ್ ತಳಿಗೂ ಮತ್ತೆ ಇಲ್ಲಿ ನಿಮ್ಮ ಉತ್ತರ ಕರ್ನಾಟಕ ಹೆಚ್ಚು ಬಿಸಿಲು ಅಂತ ನಾವು ಕೇಳ್ಪಟ್ಟಿದೀವಿ. ಸೊ ಹಂಗಾಗಿ ಇಲ್ಲಿ ಒಂದು ಆ ತಳಿಯನ್ನ ಸಾಕೋದ್ರಲ್ಲಿ ಯಾವುದೇ ರೀತಿಯ ಏನಾದ್ರೂ ಅನಾನುಕೂಲ ಆಯ್ತಾ, ಹೇಗೆ ಇಲ್ಲಿ ಹೊಂದಾಣಿಕೆ ಆಯ್ತಾ, ಹೇಗೆ ಈ ಒಂದು ಹವಾಮಾನಕ್ಕೆ? ಈ ನಮ್ಮ ಗುಲ್ಬರ್ಗಾ ಜಿಲ್ಲೆ ಹವಾಮಾನಕ್ಕೆ ಮತ್ತು ಗುಜರಾತ್ಗೆ ನನಗೆ ಅನಿಸಿದ್ಬಿಟ್ಟು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ದೇವಸ್ಥಾನ ಗಾಣಗಾಪುರ ಇರೋದ್ರಿಂದ ಒಬ್ಬ ಭಕ್ತರು ಒಂದು ದೇವಸ್ಥಾನಕ್ಕೆ ಒಬ್ಬರು ಆ ಗೀರ ತಳಿಯನ್ನು ತಂದು ದಾನ ಮಾಡಿದ್ರು. ಆವಾಗ ನಾನು ಆಕಳ ಕಡೆ ನಾನು ಒಂದು ಅಟ್ರಾಕ್ಷನ್ ಆಯಿತು. ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಅದೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಅದೇ ತಳಿ ತರಬೇಕಂತ ನಿರ್ಧಾರ ಮಾಡಿದೆ. ತಂದ ಮೇಲೆ ಸುಮಾರು ಏನಪ್ಪ ಅಂದ್ರೆ ನನಗೆ ಒಂದು 3-4 ವರ್ಷ ಸ್ವಲ್ಪ ಅದ್ರ ಬಗ್ಗೆ ನನಗೆ ತಿಳ್ಕೊಳ್ಳಿಕ್ಕೆ ಸಮಯ ಹೋಯಿತು. ಆಮೇಲೆ ಅದ್ರ ಬಗ್ಗೆ ನಾನು ತಿಳ್ಕೊಂಡೆ. ಅದರಿಂದ ನನ್ನ ಹೊಲ ಮತ್ತು ನನ್ನ ಮನೆ, ನಾನು ನಮ್ಮ ಆರೋಗ್ಯ ಎಲ್ಲನೂ ಸುಧಾರಣೆ ಆಯಿತು. ಸೊ ಅದರಿಂದ ಬಹಳಷ್ಟು ಸುಧಾರಣೆ ಏನ ಕಂಡ್ರಿ ಅಂತ ಹೇಳಿ ಸರ್. ನಿಮ್ಮ ಬಳಿ ಒಂದು ಪ್ರಶ್ನೆ, ಏನು ಈಗ ಒಂದು ಹೈನುಗಾರಿಕೆ ಸಾವಯವ ಕೃಷಿಗೆ ಯಾವ ರೀತಿಯಾಗಿ ಪ್ರಯೋಜನ ಪಡ್ಕೊಳ್ಬಹುದು ಅಂತ ನಿಮ್ಮ ಕೆವಿಕೆಯಿಂದ ಯಾವ ರೀತಿ ಬೆಂಬಲ ನೀಡ್ತೀವಿ? ಈಗ ಪ್ರತಿಯೊಂದಕ್ಕೂ ನಾವು ನೋಡ್ತೇವೆ, ರೈತರು ಯಾಕೋಸ್ಕರ ಕೆಲವು ಕೃಷಿಯಲ್ಲಿ ಲಾಸ್ ಆಗ್ತೇವೆ ಅಂತ. ಈಗ ಬಹಳಷ್ಟು ರೈತರು ಜಸ್ಟ್ DAP ಆಗಲಿ, ಪೊಟ್ಯಾಶ್ ಆಗಲಿ, ಅದನ್ನೇ ಹಾಕೊಂಡು ಬೀಜ ಹಾಕಿಬಿಡ್ತಾರೆ. ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಅಂಶನೇ ನೋಡಲ್ಲ. ಸಾವಯವ ಅಂಶ ಬಹಳಷ್ಟು ಇಂಪಾರ್ಟೆಂಟ್. ಆ ರೈತ ಎರೆಹುಳ ಗೊಬ್ಬರ ಮಾದರಿಯಲ್ಲಿ ಹಾಕಲಿ, ಅಥವಾ ಕೊಟ್ಟಿಗೆ ಗೊಬ್ಬರ ಮಾದರಿಯಲ್ಲಿ ಹಾಕಲಿ, ಅಥವಾ ಗ್ರೀನ್ ಮೆನ್ಯೂರ್ ಅಂತೇಳಿ ಹಸಿರೆಲೆ ಗೊಬ್ಬರ ಆಗಲಿ, ಯಾವುದೇ ಆಗಲಿ, ಆ ಮೂಲಗಳು ಬಹಳಷ್ಟು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸಾವಯವ ಕೃಷಿ ವಿಧಾನದಲ್ಲಿ ರೈತ ಭೂಮಿಯನ್ನು ಸುಧಾರಣೆ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಬೆಳೆಗಳಿವೆ, ಕಡಲೆ ಆಗಲಿ ಅಥವಾ ತೊಗರಿ ಆಗಲಿ, ಅಲ್ಲಿ ಸೊರಗ ರೋಗಗಳು ಜಾಸ್ತಿ ಆಗ್ತವೆ. ಯಾಕಂದ್ರೆ ಮಣ್ಣಿನಿಂದ ಬರುವಂತಹ ರೋಗಗಳ ನಿರ್ವಹಣೆ ಬಹಳಷ್ಟು ಜಾಸ್ತಿ ಇದೆ. ಅದಕ್ಕೋಸ್ಕರ ಮಣ್ಣನ್ನು ನಾವು ಈ ಸಪ್ರೆಸಿವ್ ಸಾಯಿಲ್ ಅಂತ ಹೇಳ್ತೇವೆ ನಾವು, ಅಂದ್ರೆ ನಿಗ್ರಹ, ಒಂದು ಜೀವಾಣು ನಿಗ್ರಹ ಸಾಯಿಲ್ ಮಾಡಬೇಕಾಗುತ್ತೆ. ಅಂತ ಒಂದು ಕೆಲಸವನ್ನು ದತ್ತಾತ್ರೇಯ ಪ್ರಗತಿಪರ ರೈತರು ಮಾಡಿದರೆ, ಅವರು 10-12 ವರ್ಷದಿಂದ ಕಂಪ್ಲೀಟ್ ಆಗಿ ನಿಧಾನಗತಿಯಿಂದ ಸಾವಯವ ಮಾಡಿಕೊಂಡು ಇತ್ತೀಚೆಗೆ ಅವರಿಗೆ ರಿಸಲ್ಟ್ ಸಿಗ್ತಾ ಇದೆ. ಈಗ ಗಾವ ಆಗಲಿ ಅಥವಾ ಪೇರಳೆ ಆಗಲಿ, ಆಮೇಲೆ ಬೇರೆ ಬೇರೆ ಮ್ಯಾಂಗೋ ಹಾಕಿದರೆ, ಮಾವು ಹಾಕಿದರೆ, ಅದರಲ್ಲಿನೂ ಅಷ್ಟೇ, ಪ್ರತಿಯೊಂದರಲ್ಲಿನೂ ಕೂಡ ಈಗ ಫಲಿತಾಂಶ ಸಿಗ್ತಾ ಇದೆ ಅವರಿಗೆ. ಸೊ ಸಾವಯವ ಬಹಳಷ್ಟು ಈಗ ಮುಂದುವರೆದ ಅಂದ್ರೆ 15 ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದು ಈಗ ಹೆಚ್ಚಿನ ಪ್ರತಿಫಲ ನೀಡ್ತಾ ಇದೆ ಅಂತ ಹೇಳ್ತೀವಿ. ಈಗ ಒಂದು ಕರೆ ಇದೆ, ಅದಕ್ಕಿಂತ ಮುಂಚೆ ಆನಂದ್ ಅಂತ ಕರೆ ಮಾಡಿದ್ದಾರೆ ರಾಮನಗರದಿಂದ. ಹಲೋ 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 ಸರ್, ನನ್ನ ಹೆಸರು ಆನಂದ್ ಅಂತ ಮೇಡಮ್ ಸರ್, ರಾಮನಗರದಿಂದ. ನಮಸ್ತೆ ಆನಂದ್, ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಸರ್. ಸರ್, ಅದೇ ಗೀರ್ ತಳಿ ಅದು ಎಲ್ಲಿ ಸಿಗ್ತದೆ, ಅದ್ರ ಬೇಕಾಗಿತ್ತು ಮಾಹಿತಿ. ಗಿರ್ ತಳಿ ಎಲ್ಲಿ ಸಿಗುತ್ತೆ ಅನ್ನೋದು ಅವರ ಪ್ರಶ್ನೆ ಸರ್. ಎಲ್ಲಿಂದ ತಂದ್ರಿ ಅನ್ನೋದು ಅವ್ರಿಗೂ ಕೂಡ ಉತ್ತರ ಬೇಕಾಗಿದೆ. ನಮಸ್ಕಾರ ರೈತರೇ, ನಿಮ್ ಗಿರ್ ತಳಿ ಬಗ್ಗೆ ವಿಶೇಷವಾಗಿ ನನ್ನ ಫೋನ್ ನಂಬರ್ ನೀವು ಬರ್ತಿಟ್ಕೊಳ್ಳಿ. ನನ್ನ ಕಾರ್ಯಕ್ರಮ ಆದ್ಮೇಲೆ ನಾವು ನಾಳೆ ನೀವು ನನಗೆ ನೇರವಾಗಿ ನನ್ನ ಫೋನ್ ಮಾಡಿ ನಿಮ್ಗೆ ಅದ್ರ ಬಗ್ಗೆ ಸವಿಸ್ತಾರ ಮತ್ತೆ ನನ್ನ ಸಹಕಾರ ಮಾಡ್ತೀನಿ ಅಂತ ಹೇಳ್ತೇನೆ. ಓಕೆ, ಮತ್ತೆ ಈ
ಕಾರ್ಯಕ್ರಮದ ಕೊನೆಯಲ್ಲಿ ಅವರ ಒಂದು ನಂಬರ್ ನಿಮಗೆ ತೆರೆ ಮೇಲೆ ಬರುತ್ತೆ, ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಎಲ್ಲಿ ಗಿರ್ತಹಳ್ಳಿ ಸಿಗುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು. ಹಾಗೆ ಮತ್ತೊಂದು ಕರೆ ಇದೆ, ಮಲ್ಲಿಕಾರ್ಜುನ್ ಹಗರಿಬೊಮ್ಮನಹಳ್ಳಿಯಿಂದ ಕರೆ ಮಾಡಿದ್ದಾರೆ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಸರ್. ಸರ್, ಹಗರಿಬೊಮ್ಮನಹಳ್ಳಿಯಿಂದ ಮಲ್ಲಿಕಾರ್ಜುನ್ ಅಂತಮ್ಮ. ಹಾ ಹೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ. ಅದೇ ಸರ್, ಅದು ಗೀರ್ ತಳಿ ನಮಗೆ ಆಕಳು ಬೇಕಾಗಿತ್ತು. ಅದು ಎಲ್ಲಿ ಸಿಗುತ್ತೆ? ಅದೇ ಈಗಷ್ಟೇ ಹೇಳಿದೆ, ಈಗ ಮತ್ತೊಬ್ಬ ರೈತರಿಗೂ ಅದೇ ಉತ್ತರವನ್ನ ಹೇಳಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ನಂಬರ್ ತೆರೆ ಮೇಲೆ ಕಂಡು ಬರುತ್ತೆ, ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಮಾಹಿತಿನ, ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಂದ್ಸರ್ ಅಂದ್ರೆ ಒಂದ್ಸರಿ ನೀವು ಒಂದ್ಸರಿ ಹೇಳ್ಬಿಡಿ, ಎಲ್ಲಿ ಗೀರ್ ತಳಿಯನ್ನ ತಂದ್ರಿ? ಯಾವ ಇದು ವಿಶೇಷವಾಗಿ ಇದು ಗುಜರಾತ್ನಲ್ಲಿ ಭಾವನಗರ್, ಜುನಾಗಢ್, ಆಮೇಲೆ ಏನಪ್ಪಾ ಅಂದ್ರೆ ಅಮ್ರೇಲಿ, ಈ ಮೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ತಳಿ ಸಿಗುತ್ತೆ. ಅದಕ್ಕೇನಪ್ಪಾ ಅಂತಂದ್ರೆ ನಾವು ಅಲ್ಲಿಂದ ಹೋಗಿ ತರಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಒಂದು ಸ್ವಲ್ಪ ನನಗೆ ಡೀಟೇಲ್ಸ್ ಬಗ್ಗೆ, ನಿಮ್ಮ ಅಡ್ರೆಸ್ ಬೇಕಾಗಿತ್ತು, ಅದ್ರ ಬಗ್ಗೆ ಹಾಲು ಎಷ್ಟು ಕೊಡ್ತದೆ, ಅದ್ರ ಸಗಣಿ ಉತ್ಪನ್ನ ಏನು, ಗೋಮೂತ್ರ ಉತ್ಪನ್ನ ಏನು, ಇದ್ರ ಬಗ್ಗೆ ಡೀಟೇಲ್ಸ್ ನಾನಪ್ಪ ನಿಮ್ಗೆ ನನ್ನ ಫೋನ್ ಮುಖಾಂತರ ನಿಮ್ಗೆ ತಿಳಿಸ್ತೇನೆ ಅಂತ. ಅಲ್ಲ, ಈಗ ಈ ಒಂದು ಏನ್ ಗಿರ್ತಳಿ ತರ್ತಾ ಇದೀವಿ, ಅದನ್ನ ಯಾವ ಒಂದು ಎಲ್ಲಾ ಹವಾಮಾನಕ್ಕೂ ಹೊಂದ್ಕೊಳ್ಳುತ್ತಾ, ಮತ್ತೆ ಅದರ ವಿಶೇಷತೆ ಏನು? ವಿಶೇಷತೆ ಅಂತಂದ್ರೆ ಗಿರ್ತಳಿಗೂ ಏನ್ ವ್ಯತ್ಯಾಸ? ಇದ್ರ ವಿಶೇಷತೆ ಅಂತಂದ್ರೆ ಎಲ್ಲಾ ಸಾಧಾರಣ ಮಲೆನಾಡು ಮತ್ತೆ ಕರಾವಳಿ ಬಿಟ್ಟರೆ ಬೇರೆ ಎಲ್ಲಾ ರಾಜ್ಯಗಳಿಗೆ ನಾವು ಇದು ಗಿರಿ ತಳಿ ಸಾಕಬಹುದು. ಅದಕ್ಕೇನಪ್ಪಾ ಅಂದ್ರೆ ರೋಗ ರುಜಿಗಳು ಬಹಳ ಕಡಿಮೆ, ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇದೆ. ರೋಗ ಬರ ನನ್ಗೆ 15 ವರ್ಷದಲ್ಲಿ ನಾನು ತಂದಿದ್ದೆ ಸುಮಾರು ಯಾವ ನನ್ನ ಆಕಳಿಗೆ ಇಲ್ಲಿವರೆಗೆ ನಾನು ರೋಗ ಕಂಡಿಲ್ಲ. ವಿಶೇಷವಾಗಿ ನಾನು ಏನಪ್ಪ ಅಂದ್ರೆ ಕಟ್ಟಿ ಮೇಯಿಸೋದಿಲ್ಲ, ಸುಮಾರು ಒಂದು ನನ್ನ 4 ರಿಂದ 5 ಕಿಲೋಮೀಟರ್ ಹೋಗಿ ಹಳ್ಳಕ್ಕೆ ಹೋಯ್ದು ಮೇಯ್ದು ಬರ್ತಾವೆ ಅನೇಕ ವನಸ್ಪತಿ ತಿನ್ನೋದ್ರಿಂದ. ಅದಕ್ಕೇನಪ್ಪ ಅಂದ್ರೆ ರೋಗ ಪ್ರತಿಕಾರ ಶಕ್ತಿ ಹೆಚ್ಚಾಗುತ್ತೆ, ಮತ್ತೆ ಹಾಲಿನಲ್ಲಿ ಕೂಡ ಒಂದು ಒಳ್ಳೆ ಔಷಧಿ ಅಂಶಗಳನ್ನು ಸಿಗ್ತಾವ ಅಂತ ನಿಮ್ಗೆ ಹೇಳಿ ಬಯಸ್ತಾ ಇದ್ದೆ. ಎಷ್ಟು ಲೀಟರ್ ಕೊಡುತ್ತೆ ಈಗ ಇಲ್ಲಿ? ಹಾಲು ಸಾಧಾರಣ ಇಲ್ಲಿ ಇಲ್ಲಿ ಆಕಳ ನಮ್ಮ ನೋಡಿ ಕರಿಗೆ ನಾವು ಬಿಟ್ಕೊಂಡು ಸಾಧಾರಣ 5 ಲೀಟರ್ ವರೆಗೆ ಒಂದು ಸರಿಗೆ ಒಂದು 5 ಲೀಟರ್ ಕೊಡ್ತೇವೆ ನಾವು ಕರಿಗೆ ಬಿಡ್ತೀವಿ ಸಾಧಾರಣ, ಯಾಕಂದ್ರೆ 40% ಹಾಲು ನಾವು ಕರಿಗೆ ಬಿಡ್ತೀವಿ. ಆ ಹಾಲಿನಕ್ಕಿಂತ ಹೆಚ್ಚು ದುಡ್ಡು ನಮ್ಗೆ ಆ ಕರಿಗೆ ರೇಟ್ ಸಿಗ್ತದೆ ಬೆಲೆ ಬರ್ತದೆ. ಅದು ಯಾಕೆ ತಳಿ ನಾವು ಉಳಿಸಬೇಕಾಗಿತ್ತು ಅಂದ್ರೆ ನಾವು ಅದಕ್ಕೆ ಒಳ್ಳೆ ಜೋಪಾನ ಮಾಡಿದ್ರೆ ಮುಂದಿನ ನಾನು ಬರ್ತಕ್ಕಂತ ಪೀಳಿಗೆಗೆಲ್ಲ ನಾವು ಅಂತಂದ್ರೆ ಮತ್ತಿಷ್ಟು ನಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗ್ತದೆ ಅಂತ ನಾನು. ಮತ್ತಷ್ಟು ಮಾತನಾಡ, ಈಗ ಮತ್ತೊಂದು ಕರೆ ಇದೆ. ಹಲೋ, 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 ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನನ್ನ ಹೆಸರು ಅನಿಲ್ ಕುಮಾರ್ ಅಂದ್ಬಿಟ್ಟು, ನೆಲಮಂಗ್ಲಿಂದ. ಅನಿಲ್ ಕುಮಾರ್, ಕೇಳಿ, ನಿಮ್ಮ ಪ್ರಶ್ನೆ ಏನಿದೆ? ಮೇಡಮ್, ನನಗೆ ಜೀವಾಮೃತದ ಬಗ್ಗೆ ತಿಳ್ಕೊಬೇಕಾಯ್ತು. ಓಕೆ, ಕಾರ್ಯಕ್ರಮ ನೋಡ್ತಾ ಇರಿ, ಇನ್ನ ಮತ್ತೆ ಮತ್ತಷ್ಟು ಮಾಹಿತಿಗಳನ್ನ ಕೇಳೋಣ. ಅಂದ್ರೆ ಜೀವಾಮೃತ ಹೇಗ್ ಮಾಡ್ತಾರೆ ಅಂದ್ರೆ, ಯಾಕಂದ್ರೆ ದೇಶೀಯ ಒಂದು ಏನು ನಾವು ತಗೊಳ್ತೀವಿ, ಜೀವಾಮೃತ ಮಾಡೋದು. ನೋಡಿ, ರೈತರೇ ಸ್ವಲ್ಪ ಗಮನ ಕೊಡಿ ಇಲ್ಲಿ. ಒಂದು ಬ್ಯಾರಲ್ 200 ಲೀಟರ್ ಒಂದು ಬ್ಯಾರಲ್ ತಗೊಳ್ಬೇಕು, ಅದ್ರಲ್ಲಿ 2 ಬುಟ್ಟಿ ಸಗಣಿ, 10 ಲೀಟರ್ ಗೋಮೂತ್ರ, 5 ಕೆಜಿ ಅವತ್ತು ಬೇವಿನ ತಪ್ಪಲ, ಒಂದು ಅಂತಂದ್ರೆ 1 ಬಕ್ಷಿ ಮಣ್ಣು ಹಾಕಿ ಸುಮಾರು ಏನಪ್ಪ ಅಂದ್ರೆ 3 ರಿಂದ 4 ದಿವಸ ಏನಪ್ಪ ಅಂದ್ರೆ ಅದು ಮಿಶ್ರಣೆ ಮಾಡಬೇಕು. ಆಮೇಲೆ ಏನಪ್ಪ ನಿಮ್ಗೆ ಗಿಡಗಳಿಗೆ ನೀವು ಯಾವ ಬೆಳೆಗೆ ಬೇಕಾದರೂ ಹಾಕಬೇಕು, ಅದ್ರಲ್ಲಿಂದ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಮಣ್ಣಿನ ಗುಣಧರ್ಮದ ಒಂದು ಒಳ್ಳೆ ಕಾರ್ಬನ್ ಹೆಚ್ಚಾಗುತ್ತೆ, ಮತ್ತು ಫಲನೂ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಕಾಣುತ್ತೆ. ಅವಾಗ ಸರ್, ನೀವು ಹೇಳ್ತಾ ಇದ್ರೆ ಅಂದ್ರೆ ಸಾವಯವ ಕೃಷಿನಲ್ಲಿ ಬಹಳಷ್ಟು ಈ ಒಂದು ಜೀವಾಮೃತ ಬಹಳಷ್ಟು ಒಂದು ಪ್ರಯೋಜನ ಆಗುತ್ತೆ, ಅದ್ರ ಬಗ್ಗೆ ನೀವೇನು? ನಾವು ಸಾಯಿಲ್ ಅಲ್ಲಿ PGPR ಅಂತ ಹೇಳ್ತೇವೆ, ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಬ್ಯಾಕ್ಟೀರಿಯಾ. ಅಂದ್ರೆ ಆ ಒಂದು ಬ್ಯಾಕ್ಟೀರಿಯಾ ಒಂದು ಪ್ರತಿಯೊಂದು ಲಕ್ಷಾನುಗಟ್ಟಲೆ ಇರ್ತೇವೆ ಒಂದು ಬೇರು ವ್ಯಾಪ್ತಿಯಲ್ಲಿ, ಒಂದು ಯಾವುದೇ ಹಂತದಲ್ಲಿ ನಮಗೆ ಬೇರು ಕೊಳಿಬಾರದು. ಆ ಸಾಯಿಲ್ ಝೋನ್ ಅಲ್ಲಿ ರೂಟ್ ಝೋನ್ ಅಲ್ಲಿ ಇರತಕ್ಕಂತಹ ಒಂದು ಜೀವಾಣು ಏನಿದೆ, ಮೈಕ್ರೋಫ್ಲೋರಾ ಅಂತ ಹೇಳ್ತೀವಿ, ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಬರೇ ಕೆಮಿಕಲ್ ಅಂಶ ಇದ್ರೆ ಅದರಲ್ಲಿ ಆಗಲ್ಲ, ಅದಕ್ಕೋಸ್ಕರ ಸಾವಯವ ಅಂಶ ಇದ್ದಾಗ ಇವು ಡಬಲ್ ಡಬಲ್ ಆಗ್ಬಿಡ್ತವೆ, ಅಂದ್ರೆ ದ್ವಿಗುಣ ಆಗ್ಬಿಡ್ತವೆ. ಸೊ ಫಾರ್ ಎಕ್ಸಾಂಪಲ್, ಇವರು ಬಹಳಷ್ಟು ನಮ್ಮ ರೈತರು ಮಾದರಿಯಾಗಿದ್ದಾರೆ. ಎಷ್ಟೋ ರೈತರು ಟ್ರೈನಿಂಗ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರಿಗೆ ಅವರು ಎಷ್ಟೋ ರೈತರು ಮಾಹಿತಿ ಕೊಟ್ಟಿದ್ದಾರೆ. ಯಾಕಂದರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಗಲಿ, ಕೃಷಿ ವಿಜ್ಞಾನ ರಾಯಚೂರಲ್ಲಿ ಆಗಲಿ, ಅಥವಾ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಆಗಲಿ, ಅಲ್ಲಿರ್ತಕ್ಕಂತಹ ಟ್ರೈಕೋಡರ್ಮ ಆಗಲಿ, PSB ಆಗಲಿ, ಅಥವಾ ರಂಜಕ ಕರಿಸುವ ಗೊಬ್ಬರ ಅಂತ ಹೇಳ್ತೇವೆ, ಆಮೇಲೆ ರೈಸೋಬಿಯಂ ಅಂತ ಹೇಳ್ತೇವೆ, ಆಮೇಲೆ ಸುಡೋಮನಾಸ್, ಇವುಗಳ ಮೇನ್ ಇಂಪಾರ್ಟೆನ್ಸ್ ಅನ್ನು ರೈತರು ತಿಳ್ಕೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ಅದನ್ನು ಕಳೆದ ಒಂದು 10 ವರ್ಷದಿಂದ ಇವರು ಕೂಡ ಬಳಕೆ ಮಾಡ್ತಾ ಇದ್ರೆ, ಈವನ್ ಯಾವುದೇ ಒಂದು ಟ್ರೈನಿಂಗ್ಗಳು ಹೋಗಲಿ, ಆ ಒಂದು ಟ್ರೈನಿಂಗ್ಗಳನ್ನು ಯೂಸ್ ಮಾಡ್ಕೊಂಡು ಬಿಟ್ಟು ಆ ಒಂದು ಮೈಕ್ರೋಫ್ಲೋರಾವನ್ನು ಜಾಸ್ತಿ ಮಾಡ್ಕೊಳ್ಳುವಂತ ಕ್ರಮ ಕೂಡ ಈಗ ರೈತರು ಜಾಸ್ತಿ ಮಾಡ್ತಾರೆ. ಓಕೆ, ಇನ್ನಷ್ಟು ಮಾತನಾಡೋಣ. ಹನುಮಂತು ಅಥಣಿಯಿಂದ ಕರೆ ಮಾಡಿದ್ದಾರೆ. ಹಲೋ, ಹಲೋ, ಹಲೋ ಮೇಡಮ್, ನಮಗೆ ಗೀರ್ ತಳಿ ಮೈತಾಕ್ ಐತ್ರಿ, ಆಕಳು ತರಬೇಕಂತ ಹೇಳ್ರಿ. ಹನುಮಂತ್ ಅವ್ರೆ, ಗಿರ್ತಳಿ ಬಗ್ಗೆ ಇವಾಗಷ್ಟೇ ಹೇಳಿದ್ವಿ, ಸರ್ ಕೂಡ ಮಾಹಿತಿಯನ್ನ ನೀಡಿದ್ರು. ನೀವು ಕಾರ್ಯಕ್ರಮದ ಕೊನೆಯಲ್ಲಿ ಕರೆ ಮಾಡಿ, ನಿಮ್ಗೆ ಇನ್ನಷ್ಟು ಮಾಹಿತಿ ಸಿಗತ್ತೆ, ಎಲ್ಲಿಂದ ತಂದ್ರು, ಯಾವ ರೀತಿ ತಗೊಳ್ಕೊಳ್ಳೋದು ಅನ್ನೋದು ಕೂಡ ನೀವು ಇದು ಮಾಡ್ಕೊಳ್ಬಹುದು. ಸರ್, ಅರ್ಥ ಆಗಿಲ್ಲ, ಮತ್ತೊಮ್ಮೆ ಹೇಳಿ.
ಈಗ ಚೊಚ್ಚಲ್ ಅಂದ್ರೆ ಒಂದೇ ಸೋಲು ಮನಕ ತರ್ಬೇಕಾದ್ರೆ ಎರಡನೇ ಸೋಲು ಮನಕ ತರಬೇಕು ಕೇಳಕತ್ತೀವಿ. ಸಾಧಾರಣ ಒಂದ್ಲಿಂದ ಎರಡು ಮನಕ ವಯಸ್ಸಿನಿಂದ ತನ್ನಿದ್ದು ಉತ್ತಮ. ಎರಡನೇ ಸೋಲಿಂದ ರೀ? ಹಾ, ಒಂದ್ಲಿಂದ ಎರಡನೇ ಸೋಲು ಉತ್ತಮ ತಡೆದೆ ಉತ್ತಮ. ರೇಟ್ ನೋಡಿ, ಅದು ನಿಮ್ ನಿಮ್ ಇದ್ರ ಮೇಲೆ ಹೋಗ್ತದೆ. ಸುಮಾರು ಕಡಿಮೆ ಅಂತಂದ್ರೆ 50,000, ಹೆಚ್ಚು ಅಂದ್ರೆ 1,00,000. ಸರ್, ಹಾಗಾದ್ರೆ ನೀವೀಗ 15 ವರ್ಷದಿಂದ ಏನು ಸಾವಯವ ಕೃಷಿ ಬಳಸ್ತಾ ಇದ್ದೀರಾ, ಅದರಿಂದ ಭೂಮಿಯ ಫಲವತ್ತತೆ ನಿಮಗೆ ಏನು ಡಿಫ್ರೆನ್ಸ್ ಕಾಣಿಸ್ತಾರೆ? ಹೇಗಿದೆ, ಹೇಗಿದೆ ಸ್ಟೇಜ್ ಬೈ, ಹೆಂಗ್ ಡೆವಲಪ್ ಆಗಿದೆ ಇವಾಗ 15 ವರ್ಷಗಳ ನಂತರ, ಯಾವ ರೀತಿಯಾಗಿದೆ ಭೂಮಿ? ಮೊದಲು ನಾನು ಭೂಮಿ ನೋಡ್ತಿದ್ದೆ. ಭೂಮಿ ಏನಪ್ಪಾ ಅಂದ್ರೆ ನೇಗಿಲು ಕುಂಟೆ ಹೊಡಿತಿದ್ದಾಗ ಅದು ಏನಪ್ಪ ಒಂಥರ ಹೆಂಟಿಗೆಣ್ಣಪ್ಪ ಅಂದ್ರೆ ಹೆಂಟಿಗೆಂಟೆ ಇದಾಗ್ಬಿಡ್ತಿತ್ತು, ಹೆಂಟಿ ಹೆಂಟೆ ಆಗ್ಬಿಡ್ತಿತ್ತು. ಅದು ಹೆಂಟಿ ಒಂದು ಇಷ್ಟು ಗಟ್ಟಿ ಆಗ್ಬಿಡ್ತಿತ್ತು. ಇದು ನಾನು ಸಾವಯವ ಮಾಡಿದ ತಕ್ಷಣ ಮಾಡ್ತಾ ಬಂದಿದ್ದೇನೆ. ಮಣ್ಣು ಒಂಥರ ಮೃದುವಾಗಿ ಬಿಟ್ಟಿದೆ, ಅನೇಕ ಬೇರುಗಳು ಬಿದ್ದಿದೆ, ಒಂದು ಒಂದು ಹಸಿಯನ್ನು ತಡ್ಕೊಳ್ಳದಂತ ಶಕ್ತಿ ಬಂದಿದೆ. ಅದಕ್ಕೆ ಬಹಳಷ್ಟು ವ್ಯತ್ಯಾಸ ಆಗಿದೆ. ಈಗ ನಾನು ಸಾವಯವದಲ್ಲಿ ಯಾವುದು ಡಿ ಎ ಪಿ, ಯೂರಿಯಾ, ಪೊಟ್ಯಾಶ್ ಏನು ಬಳಸೋದಿಲ್ಲ. 100 ಕ್ಕೆ 100 ಏನಪ್ಪ ನಾನು ಸಾವಯವ ಮಾಡ್ತೀನಿ. ಅದಕ್ಕೆ ನನ್ನ ಭೂಮಿ, ನನ್ನ ಆರೋಗ್ಯ, ಪರಿಸರ ಕೂಡ ನನಗೆ ಅದರಲ್ಲಿ ಬಹಳಷ್ಟು ವ್ಯತ್ಯಾಸ. ಪರಿಸರದಲ್ಲಿ ಕೂಡ ಬದಲಾವಣೆ ಆಗಿದೆ. ಪರಿಸರ ಬದಲಾವಣೆ ಆಗಲಿಕ್ಕೆ ನಮ್ಗೆ ಇನ್ನೊಂದು ವಿಶೇಷ ನಿಮ್ಗೆ ಹೇಳಬೇಕಂದ್ರೆ, ಸಂಸ್ಕೃತಿನಲ್ಲಿ ಅದಕ್ಕೆ ಏನಪ್ಪ ಅಂದ್ರೆ ಅಗ್ನಿಹೋತ್ರ ಅಂತ ಹೇಳ್ತಾರೆ. ನಮ್ಮ ರೈತರ ಭಾಷೆ ಹೇಳಬೇಕಾದ್ರೆ ಎರಡು ಕುಳು ತಗೊಂಡು ಭೀಮ್ ಕರ್ಪೂರ, ಬೆಳಿಗ್ಗೆ ಸೂರ್ಯೋದಯಕ್ಕೆ ಮತ್ತೆ ಸಾಯಂಕಾಲ ಸೂರ್ಯಾಸ್ತವರಿಗೆ ಒಂದೆರಡು ಕುಳು ಸುಟ್ಬಿಟ್ರೆ ಅದು ಪರಿಸರ ಹೊಗೆ ಆಗುತ್ತೆ. ಹೊಗೆಯಿಂದ ನಮ್ಗೆ ಅನೇಕ ಕೀಟಗಳ ಮೇಲೆ ನಿಯಂತ್ರಣ ಆಗುತ್ತೆ, ಮತ್ತೆ ಪರಿಸರ ಸ್ನೇಹಿ ಆಗುತ್ತೆ ಅಂತ ನಾನು ಹೇಳ್ತೇನೆ. ಕುಳು ಅಂದ್ರೆ ಏನು? ಬೆರಣಿ. ಬೆರಣಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಪ್ಪ ಕುಳು ಅಂತ ಹೇಳ್ತಾರೆ, ಆಕಳು ಕುಳು. ಅದು ಬೇರೆ, ಕೀಟ ನಿಯಂತ್ರಣ ಕೂಡ ಸಾಧ್ಯ ಪರಿಸರದಲ್ಲಿ ಕೂಡ ಬದಲಾವಣೆ. ಅಂದ್ರೆ ಯಾವ ರೀತಿ ಇದ್ ಮಾಡ್ತೀರಾ ಈಗ? ಅದು ಪ್ರತಿದಿನ ಮಾಡ್ಬೇಕಾಗತ್ತೆ. ಸಾಧಾರಣ ಏನಪ್ಪಾ, ಬೆಳೆಗಳಿದ್ದಾಗ, ಬೆಳೆಗಳು ಬೆಳೆಗೆ ಹೂವು ಬಂದಾಗ, ಕಾಯಿ ಕಟ್ಟುವಾಗ, ಅದಕ್ಕಿಂತ ಮುಂಚೆ ಒಂದೆರಡು ಮೂರು ಸಲ ಮೂರು ಸ್ಟೇಜ್ ನಲ್ಲಿ ನಾವು ಮಾಡ್ತೇವೆ. ಅದರಲ್ಲಿಂದ ಬಹಳಷ್ಟು ನಮಗೆ ರಿಸಲ್ಟ್ ಬಂದಿದೆ. ನಮ್ ದುಡ್ಡು 100 ರಲ್ಲಿ 75 ರೂಪಾಯಿ ನಂದು ಈ ರಾಸಾಯನಿಕ ಖಾತದಲ್ಲಿ, ಪೆಸ್ಟಿಸೈಡ್ ಅಲ್ಲಿ ದುಡ್ಡು ಉಳಿತಾಯ ಆಗಿದೆ. ಮತ್ತೊಂದು ಕರೆ ಇದೆ, ವೀರಣ್ಣ ನವಲಗುಂದ ಇಂದ ಕರೆ ಮಾಡಿದಾರೆ. ಹಲೋ 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 ಹಲೋ, ನಮಸ್ತೆ ವೀರಣ್ಣ ಅವರೇ. ನಮಸ್ಕಾರ ಮೇಡಮ್ ಅವರೇ, ಹೇಳಿ ಸರ್, ಪ್ರಶ್ನೆ ಏನಿದೆ? ನಮ್ದು ಈಗ ತಳಿ ತೋರಿಸ್ತಿರಲ್ಲ. ಹಾ ಸರಿ. ಆ ತಳಿ ಏನ್ ಇಲ್ಲಿ ದವಾಖಾನೆ ಒಳಗ್ ಕಸಿ ಮಾಡ್ತಾರಲ್ಲ, ಆ ರೀತಿ ಒಳಗ್ ಕಸಿ ಮಾಡಿದ್ರೆ ಸಿಗ್ತೈತು ಏನ? ಅದಕ್ಕೆ ಹೋರಿಲಿ ಕಸಿ ಮಾಡಿಸ್ಬೇಕು ಅಂತ ನಮ್ಮ ಪ್ರಶ್ನೆ. ಸಂತೋಷ, ಇದು ಏನಪ್ಪಾ ಅಂದ್ರೆ ಇದು ನೈಸರ್ಗಿಕವಾಗಿ ನಾವು ಹೋರಿ ಕಟ್ಟೋದೇ ಉತ್ತಮ ತಳಿ. ನಮ್ ಹಿರಿಯರು ಮಾಡ್ಕೋತ ಬಂದಿದೆ, ಏನ್ ಬಂದಿದೆ ಅದೇ ಸತ್ಯ ಇದೆ. ನಾವ್ ಏನ್ ಆರ್ಟಿಫಿಷಿಯಲ್ ಮಾಡ್ಲಿಕ್ ಹೋಗ್ತೀವಿ ಅದು ನನ್ಗೆ ಅಷ್ಟೇ ನನ್ಗೆ ಇದು ಅನ್ಸೋದಿಲ್ಲ ಅಂತ ಹೇಳ್ತಾರೆ. ಹೋರಿನೇ ಒಳ್ಳೆ ಉತ್ತಮ ಅಂತ ನನ್ಗೆ ಅನಿಸ್ತದೆ. ಯಾಕಂದ್ರೆ ನಾನು 15 ವರ್ಷದಿಂದ ಅದೇ ತರ ಮಾಡಿದ್ದೇನೆ. ನಾನು ಯಾವ್ದು ಇಂಜೆಕ್ಷನ್ ಮತ್ತೆ ಇದು ಮಾಡ್ಲಿಕ್ಕೆ ಆಗಿಲ್ಲ. ಅದೇ ಹೋರಿಂದ ಆಗೋದು, ಮತ್ತೆ ನಾನು ಇಳಿ ಮೇಲೆ ತೊಂದರೆ, ನಮ್ಗೆ ಇಳುವರಿ ಮೇಲೆ ತೊಂದರೆ ಆಗೋದಿಲ್ಲ, ಮತ್ತೆ ಮೈ ಕಟ್ಟಿರ್ತೀವಿ, ಯಾವ ರೋಗ ರುಜಿಗಳು ಸಹ ಬರೋದಿಲ್ಲ. ಸೊ ರೈತರು ಈಗ ಏನ್ ನೋಡ್ತಾ ಇದಾರೆ ಕಾರ್ಯಕ್ರಮ, ರೈತ ಬಾಂಧವರು ಒಂದು ದತ್ತಾತ್ರೇಯ ಅವರ ಒಂದು ಜಮೀನಿಗೆ ಭೇಟಿ ಕೂಡ ನೀಡಬಹುದು. ಅಲ್ಲಿ ಅಡ್ರೆಸ್ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಅಲ್ಲಿ ನೀವು ಭೇಟಿಯನ್ನು ಕೊಟ್ಟಾಗ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನೀವು ಏನು ಸಾಕ್ಷಾತ್ ನೋಡಿದಾಗ ಅಲ್ಲಿನ ಏನು ಒಂದು ಇದು ಕಾಣಿಸುತ್ತೆ. ಈಗ ಮತ್ತೊಂದು ಕರೆ ಇದೆ, ಹನುಮಂತೇಗೌಡ ಬಾದಾಮಿಯಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ ನಮಸ್ತೆ ಸರ್, ಪ್ರಶ್ನೆ ಕೇಳಿ. ಪ್ರಶ್ನೆ ಏನಿಲ್ರಿ, ಗೀರ್ ತಳಿ ನಮ್ಮ ಊರಾಗ ತಗೊಂಬಂದಾರಿ ಒಂದ. ಹಲೋ ಹಲೋ, ತಗೊಂಬಂದಾರಿ ಒಂದು ಗೀರ್ ತಳಿ, ಒಂದು ಅಕ್ಕ ತಗೊಂಬಂದಾರಿ. ಇಲ್ಲಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಸರ್ ನಿಮ್ ಕರೆ, ಇನ್ನೊಂದ್ಸಲ ಮತ್ತೊಮ್ಮೆ ಕೇಳಿ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಅಂದ್ರೆ ಗೀರ್ ತಳಿ ಆಕಳ ತಗೊಂಬಂದಿದ್ದಾರೆ ನಮ್ಮ ಕಡೆ ಎಲ್ಲಾರು. ಅಂದ್ರೆ ಬೇರೆ ತಳಿಯೊಂದಿಗೆ ಗಿರ್ ತಳಿ, ನಮ್ಮ ಅಲ್ಲೋ ಸ್ಥಳೀಯ ತಳಿ ಜೊತೆಗೆ ಒಂದು ಗಿರ್ ತಳಿನ ಕೂಡ ಕ್ರಾಸ್ ಮಾಡಬಹುದು ಅಂತ. ಕ್ರಾಸ್ ಮಾಡಿದ್ರೆ ಅದ್ರ ವಂಶವಳಿದ ಅದ್ರ ಏನ್ ಇರ್ತಕ್ಕಂತ ಒರಿಜಿನಾಲಿಟಿ ಹೋಗ್ಬಿಡುತ್ತೆ. ಮತ್ತೆ ಈಗ ಏನಪ್ಪಾ, ಈಗ ನಾವು ತಂದು ಜೆರ್ಸಿ ತಂದು ಉಣಿಸ್ತಾ ಇದೇವಲ್ಲ ಹೊರಗೆ ದೇಶದಿಂದ ತಂದು, ನಾವು ಹಾಲು ಬಾಳ ಬೇಕು, ಹಾಲು ಬಾಳ ಬೇಕಂತ ನಮ್ಮ ಭೂಮಿ ಹಾಳು ಮಾಡ್ಕೊಂಡೇವಿ, ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡೀವಿ. ಇದು ಸಾಕಲ್ಲ ಉದಾಹರಣೆ ನಿಮಗೆ. ಹೌದು, ಒಳ್ಳೆ ಮಾತು ಹೇಳಿದ್ರಿ ಸರ್. ನಮ್ಗೆ ಹಿರಿಯರು ಮಾಡಿದ ಸತ್ಯ, ಹಿರಿಯರು ಇಟ್ಟಿದೆ ನಮ್ಮ ಸಂಸ್ಕಾರ ನಮ್ಗೆ ಒಳ್ಳೇದು ಇಟ್ಟು ಹೋಗಿದೆ. ಅದ್ ಬಿಟ್ಟು ಬಿಟ್ಟು ನಾವು ಕಳ್ಕೊಂಡು ಮತ್ತೆ ಹುಡುಕಾಡಕ್ ಹೋಗ್ಬಾರ್ದು ಅಂತ ನನ್ನ ಅಭಿಪ್ರಾಯ ಇದೆ. ಅದಕ್ಕೆ ನಾವು ಅದಕ್ಕೆ ಅದಕ್ಕೆ ಸರಿಯಾಗಿ ಸಾಕ್ರಿ, ಸರಿಯಾಗಿ ಸಮಯ ಸರಿಯಾಗಿ ಮೇವು ಹಾಕ್ರಿ, ಅದಕ್ಕೆ ಹಾಲು ಕೊಡ್ರಿ. ಅದಕ್ಕೆ ಏನ್ ಮಾಡ್ತೀವಿ, ಬಿಟ್ಟು ಬಿಡ್ತೀರಿ. ಅದಕ್ಕೆ ಬಿಟ್ಟು ಬಿಟ್ಟು ನಮ್ಮ ಅದಕ್ಕೆ ನಾವು ಗೀರ್ಕ್ ಅಟ್ರಾಕ್ಷನ್ ಆಗ್ತಾ ಇದ್ದೀವಿ. ಯಾಕೆ ಆಗ್ತಾ ಇದೀವಿ, ನಾವು ಇದ್ದಂಥ ತಳಿಗಳನ್ನ ಪಕ್ಕ ಹಾಳಾಗಿ ಮಾಡ್ಕೊಂಡು, ಯಾಕಂತಂದ್ರೆ ಈಗ ಜರ್ಸಿಗಳು ತಂದಿರಿ, ಅದು ಬಿಟ್ಟು ಹಾಲು ಒಂದು 2 ವರ್ಷ 3 ವರ್ಷ ಕೊಡ್ತಾವೆ, ಅದಕ್ಕೆ ರೋಗ ಪ್ರತಿಕಾರ ಹೆಚ್ಚಿರುತ್ತೆ. ಅದು A1 ಮಿಲ್ಕು, ನಮ್ದು ಗೀರ್ ತಳಿ A2 ಮಿಲ್ಕು. ಓಕೆ ಸರ್, ಇನ್ನಷ್ಟು ಮತ್ತೆ ಮತ್ತೊಂದು ಕರೆ ಇದೆ, ವಿದ್ಯಾಸಾಗರ್ ಕಲಬುರ್ಗಿಯಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ವಿದ್ಯಾಸಾಗರ್ ಅವರೇ. ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ, ನಮಸ್ಕಾರ. ಪ್ರಶ್ನೆ ಕೇಳಿ.
ಅದೇ ಹೈನುಗಾರಿಕೆ ಬಗ್ಗೆ ಸ್ವಲ್ಪ ಲ್ಯಾಂಡ್ ಬಗ್ಗೆ ಏನೇನ್ ಬೆಳೆದ್ರೆ ಯಾವ ಟೈಪ್ ಗೊಬ್ಬರ ಆಗ್ಬೇಕು ಏನಿಲ್ಲ ಅಂತ ಮಾರ್ಗದರ್ಶನ ಬೇಕಾಗಿತ್ತು ಮೇಡಮ್. ಓಕೆ, ಈಗ ಕಾರ್ಯಕ್ರಮ ನೋಡ್ತಾ ಇದೀರಿ, ಅದೇ ಇಷ್ಟೊಂದ ಸಾವಯವ ಜೀವಾಮೃತ ಬಳಸೋದಾಗ್ಲಿ, ಸಾವಯವ ಗೊಬ್ಬರ ಬಳಸೋದಾಗ್ಲಿ, ದೇಶೀಯ ಆಕಳನ್ನ ಅವ್ರು ಯಾವ ರೀತಿ ಬಳಸ್ಕೊಂಡಿದ್ದಾರೆ ಹೈನುಗಾರಿಕೆಯಲ್ಲಿ ಅದೇ ಅದೇ ನೋಡ್ತಾ ಇದ್ದೇವ್ರಿ, ಅದಕ್ಕೆ ನಿಮ್ಗೆ ಫೋನ್ ಮಾಡಿ ಮಾತಾಡೋಣ ಅಂತಂದೇವ್ರಿ. ಓಕೆ, ಬೇರೆ ಏನಾದ್ರೂ ಅನುಮಾನ ಇದ್ರ ಕೇಳಿ, ನೀವೇನ್ ಮಾಡ್ತಿದ್ದೀರಾ? ನಾವು ಈಗ ಪಿ ಎಚ್ ಡಿ ಚೀಫ್ ಇಂಜಿನಿಯರ್ ರಿಟೈರ್ಡ್. ಓಕೆ, ಏನ್ ಏನಾದ್ರು ಕೃಷಿ ಮಾಡ್ಬೇಕು ಅಂತ ನಿಮ್ಗೆ? ಮಾಡ್ತಾ ಇದ್ದೇನೆ, ಈಗ ಬನಾನ ಮಾಡಿದೇವ್ರಿ ಒಂದ್ 10 ಎಕರೆ. ಓಕೆ, ಕೇಳ್ಕೊಳ್ಳಿ ಕೇಳ್ಕೊಳ್ಳಿ, ನೀವು ಬಾಳೆ ಬಾಳೆ ಮಾಡ್ತಾ ಇದ್ರಲ್ಲ, ಹೌದಲ್ಲ? ಈಗ ಎಷ್ಟು ತಿಂಗಳಾಯ್ತು ಬಾಳೆ ಹಚ್ಚಿ ನೀವು? ಹಲೋ, ಬಾಳೆ ಹಚ್ಚಿ ಎಷ್ಟು ತಿಂಗಳಾಯ್ತು? ಈಗ 8 ತಿಂಗಳ ಮುಗಿದ, 8ನೇ ತಿಂಗಳಾಯ್ತು. ಸರ್, 1ನೇ ತಿಂಗಳಿಂದ 6ನೇ ತಿಂಗಳವರೆಗೆ ಆಹಾರ ಮತ್ತೆ ನೀರು ಬಹಳ ಚೆನ್ನಾಗಿ ಕೊಡಬೇಕಾಗುತ್ತೆ. ಅದು 7ನೇ ತಿಂಗಳಿಂದ ಏನಪ್ಪ ನೀರು ಅದಕ್ಕೆ ಕಡಿಮೆ ಬೀಳಬಾರ್ದು. ಇದು ಏನಪ್ಪ ಜೀವಾಮೃತ ಏನಪ್ಪ, ನೀವು ಯಾವಾಗ ಬೇಕಾದಾಗ ಬಳಸಬಹುದು. ಇದಕ್ಕೆ ಜೀವಾಮೃತ ಮಾಡಲು ವಿಧಿ ನಿಮ್ಗೆ ಗೊತ್ತಿದೆ, ಬೇಕಾದ್ರೆ ನಿಮ್ಗೆ ಮಾಹಿತಿ ಇದಿಲ್ಲ ಅಂದ್ರೆ ನನ್ನ ಫೋನ್ ಮುಖಾಂತರ ಕೊನೆಗೆ ನೀವು ಕೇಳಿ ಹೇಳ್ತಿದ್ದೇನೆ. ವಿದ್ಯಾಸಾಗರ್ ಅವರು, ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ಈಗ ಚಳಿ ಜಾಸ್ತಿ ಆಗ್ತಾ ಇದೆ ಎಲ್ಲಾ ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಚಳಿ ಇರೋದ್ರಿಂದ ಇತ್ತೀಚೆಗೆ ನಮಗೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಎಷ್ಟೋ ಸ್ಯಾಂಪಲ್ಗಳು ಸುಳಿ ಎಲ್ಲ ಬೆಂಡೋಗ್ತಾ ಇದೆ ಬಾಳೆದ್ದು. ಅದಕ್ಕೋಸ್ಕರ ಈಗ ಅಗತ್ಯ ಕ್ರಮ ತಗೊಳ್ಬೇಕಾಗುತ್ತೆ. ಸುಡೋಮನಾಸ್ ಫ್ಲೋರ್ಸೆನ್ಸ್ ಅಂತ ಹೇಳ್ತೇವೆ, ಸುಡೋಮನಾಸ್ ಅಂತ ಒಂದು ಇದೆ, ಅದನ್ನು 5 ಗ್ರಾಂ ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಎಲೆಗಳಿಗೂ ಮತ್ತೆ ಸುಳಿಗೂ ಸಿಂಪಡಣೆ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಆ ಬ್ಯಾಕ್ಟೀರಿಯಾ ರೋಗವನ್ನು ಹೋಗಲಾಡಿಸಕ್ಕೆ ಸಾಧ್ಯವಾಗುತ್ತೆ. ದಯವಿಟ್ಟು ಆ ಒಂದು ನಿರ್ವಹಣಾ ಕ್ರಮ ಮಾಡ್ಕೊಳ್ಳಿ. ಓಕೆ ಸರ್, ಇನ್ನ ಉಪ ಉತ್ಪನ್ನಗಳು, ಮೌಲ್ಯವರ್ಧಿತ ಉತ್ಪನ್ನಗಳು ಅಂತಾನೆ ಕರಿಬಹುದು ಅದನ್ನ, ಯಾವ ಯಾವ ಉತ್ಪನ್ನಗಳನ್ನ ಮಾಡ್ತೀವಿ, ಯಾವಾಗಿಂದ ಮಾಡ್ತೀರಾ? ಸಾಧಾರಣ ಈಗ ನಾವು ನೆನಪು ಆಗುತ್ತೆ ಅಂದ್ಮೇಲೆ 2ನೇ ವರ್ಷದಿಂದ 3ನೇ ವರ್ಷದಿಂದ ನಾವು ಸ್ಟಾರ್ಟ್ ಮಾಡೋದು. ಶ್ರೀಖಂಡ್ ಅಂತಂದ್ರೆ ಮಸಲಿಂದ ತಯಾರಾಗುತ್ತೆ, ಅದು ಶ್ರೀಖಂಡ್ ಸಾಧಾರಣ ಅಂದ್ರೆನಪ್ಪ 250 ರೂಪಾಯಿ ಕೆ ಜಿ ಹೋಗುತ್ತೆ. ಬಾಸುಂದಿ ಅಂತ ಹೇಳಿ ಅದೊಂದು ಒಂದು ಮಕ್ಕಳಿಗೆ ಇದು ಬಹಳಷ್ಟು ಟಾನಿಕ್ ಅಂತ ಹೇಳ್ತೀರಿ ನಿಮಗೆ ಭಾಷೆದಲ್ಲಿ ಟಾನಿಕ್ ಮತ್ತೆ ಇದು ಅದೊಂದು ಶ್ರೀಖಂಡು ಮತ್ತು ಬಾಸುಂದಿ ಪೌಷ್ಟಿಕತೆ ಎಲ್ಲ ತರಹದ ನಮ್ಗೆ ಮೈಕ್ರೋನ್ಯೂಟ್ರಿಯನ್ಸ್ ಅಂತ ನಾವೇನು ಹೇಳ್ತೀವಿ, ನಮ್ಗೆ ಪೌಷ್ಟಿಕಾಂಶಗಳು ಮತ್ತು ಸತ್ವಾಂಶಗಳು ಇದರಲ್ಲಿ ಎಲ್ಲಾನು ಸಿಗ್ತವೆ. ಕಾರಣ ಏನಂತಂದ್ರೆ ನೇಚರ್ದಾಗ ಏನು ಸಿಗ್ತಂತ ಶಕ್ತಿಗಳೇನಪ್ಪ ಅಂತಂದ್ರೆ ಹಸುಗಳೇನಪ್ಪ ಎಲ್ಲ ಔಷಧಿಗಳೇನಪ್ಪ ಅಂದ್ರೆ ಮೈದು ಬರ್ತಾವ, ಆಮೇಲೆ ಏನಪ್ಪ ಅಂದ್ರೆ ಅದರಲ್ಲಿಂದ ಹಾಲು ಕೂಡ ಔಷಧಿ ಆಗುತ್ತೆ. ಅದರಲ್ಲಿಂದ ನಾವು ಮಾಡ್ತಕ್ಕಂಥ ಉಪ ಅದ್ರ ಏನಪ್ಪ ಅಂದ್ರೆ ಪ್ರೊಸೆಸ್ ಮಾಡ್ತೀವಿ, ಮಾಡಿ ಏನಪ್ಪ ಅಂದ್ರೆ ಶ್ರೀಖಂಡ ಬಾಸುಂದಿ ಮತ್ತು ತುಪ್ಪ ಮಾಡ್ತೀವಿ. ಅದರಲ್ಲಿಂದ ಏನಪ್ಪ ನಮ್ಮ ಆರೋಗ್ಯನೂ ಒಳ್ಳೇದಾಗುತ್ತೆ, ನಮ್ಮ ಭೂಮಿ ಆರೋಗ್ಯನೂ ಒಳ್ಳೇದು ಉಳಿತೆ, ಇದು ನಮ್ಗೆ ಲಾಭನೂ ಹೆಚ್ಚು ಬರುತ್ತೆ. ಸ್ವತಃ ನೀವೇ ಉತ್ಪನ್ನ, ನಾವು ಸ್ವತಃ ಉತ್ಪನ್ನ ಮಾಡ್ತೀವಿ ಮತ್ತು ಸ್ವತಃನೇ ಮಾರಾಟ ಮಾಡ್ತೀನಿ, ಮದ್ದಂತರ ಯಾರಿಗೆ ಮಾರ್ಕೆಟ್ ನನ್ನ ಸ್ವಂತ ಮಾಡ್ತೀನಿ. ಅದರಲ್ಲಿಂದ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ, ಒಂದು ಗೊಡ್ಡ ಆಕಳು ಸಾಧಾರಣವಾಗಿ ನಿಮ್ಮ ಒಂದು ಗೊಡ್ಡ ಆಕಳು ಏನಪ್ಪ ಅಂದ್ರೆ ಒಂದು ದಿನಾಗಲು ಒಂದು 5 ಲೀಟರ್ಲಿಂದ 10 ಲೀಟರ್ ಗೋಮೂತ್ರ ಕೊಡುತ್ತೆ. ಇವತ್ತಿಂದ ಮಾರ್ಕೆಟ್ನಲ್ಲಿ ಆ ಗೋಮೂತ್ರ ರೇಟ್ ಏನಪ್ಪ ಅಂದ್ರೆ ಬೆಲೆ 20 ರೂಪಾಯಿಲಿಂದ 30 ರೂಪಾಯಿ ಒಂದು ಲೀಟರ್ ಹೋಗ್ತಾ ಇದೆ. ಸಾಧಾರಣ 5 ಲೀಟರ್ ಹೇಳಿದ್ರೆ 150 ರೂಪಾಯಿ ಒಂದು ಗೋಮೂತ್ರ ಇತ್ತು, ಸೆಗಣಿ ಒಂದು 10 ಕೆಜಿ ಇಡುತ್ತೆ, ಅದು ಒಂದು 10 ರೂಪಾಯಿ ಇಟ್ಕೊಳ್ಳಿ. ಸಾಧಾರಣ 250 ರೂಪಾಯಿ ಗೊಡ್ಡ ಹಾಕೋದು ಬೆಲೆ ಅಂದ್ರೆ ತಿಂಗಳಿಗೆ ಎಷ್ಟಾಗುತ್ತೆ, ಮತ್ತೆ ಹಾಲು ಕೊಟ್ಟರೆ ಅದು 2 ಪಟ್ಟು ಉತ್ಪನ್ನ ಆಗುತ್ತೆ. ಅದಕ್ಕೆ ದಯವಿಟ್ಟು ಆಕಳನ್ನು ಕಡೆಗಣಿಸ್ಬೇಡ್ರಿ, ಆಕಳು ನೀವು ಮನಿ ಅಂದ್ರೆ ಇಟ್ಕೊಳ್ಳಿ. ಆಕಳನ್ನು ಗೋಮಾತ ಭೂಮಾತ ಮಾತ ಇವು ಮೂರು ನಮ್ಮ ಜೀವನದಲ್ಲಿ ಮನುಷ್ಯನ ಜೀವನದಲ್ಲಿ ಬಹಳ ಮಹತ್ವದಿದೆ. ಆ ಮಹತ್ವ ತಿಳ್ಕೊಂಡ್ರೆ ನಿಮ್ಗೆ ಸ್ವರ್ಗ ನಮ್ಮ ಈ ಭೂಮಿ ಮೇಲೆ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳಬಯಸ್ತಾ ಇದ್ದೇನೆ. ಸರ್, ಅಂದ್ರೆ ಇಂತ ರೈತರಿಗೆ ಮಾರುಕಟ್ಟೆ ಕೂಡ ಬಹಳಷ್ಟು ಕೆಲವೊಂದ್ಸರಿ ಸಮಸ್ಯೆ ಆಗುತ್ತೆ, ಆಗ ನೀವು ಕೆವಿಕೆಯಿಂದ ಯಾವ ರೀತಿ? ಯಾಕಂದ್ರೆ ಬಹಳಷ್ಟು 80% ರೈತರು ದಲ್ಲಾಳಿಗಳು ಬೇಕು ಅಂತ ಹೇಳ್ತಾರೆ ಕೃಷಿಯಲ್ಲಿ. ಆದ್ರೆ ಈಗ ಕೊಳ್ಳೂರು ಸರ್ ಅವರು ಏನು ಅಂದ್ರೆ ಪ್ರತಿಯೊಂದನ್ನು ನೋಡ್ತಾರೆ, ಒಂದು ರಿಂಗ್ ರೋಡ್ ಅನ್ನು ಯಾವ ರೀತಿ ಬಳಸ್ಕೊಳ್ಬೇಕು, ಮಾರುಕಟ್ಟೆ ಯಾವ ರೀತಿ ಮಾಡಬೇಕು, ಆಮೇಲೆ ಬಿಗ್ ಬಜಾರ್ಗಳಿಗೆ ಯಾವ ರೀತಿ ಲಿಂಕ್ ಕೊಡಬೇಕು ಅಂತ ಅವರು ಒಂದು ಮಾಡೆಲ್ ಆಗಿದ್ದಾರೆ ಗುಲ್ಬರ್ಗದಲ್ಲಿ. ಯಾಕಂದ್ರೆ ಮಾವಿನ ಹಣ್ಣು ಕೇಸರ್ ಬಹಳಷ್ಟು ಬೆಳೀತಾರೆ, ಒಂದು 5 ಎಕರೆಯಲ್ಲಿ ಅವರು ಕೇಸರ್ ತಳಿ ಹಾಕಿದರೆ, ಆಮೇಲೆ ಲಕ್ನೋ 49 ಹಾಕಿದರೆ, ಅಲಹಾಬಾದ್ ಲಕ್ನೋದಿಂದ ತಂದರೆ 1700 ಕಿಲೋಮೀಟರ್ ದೂರದಿಂದ, ಅದನ್ನು ಈಗ ಫಸಲು ಕೊಡ್ತಾ ಇದೆ. ಈ ಫಸಲು ಕೊಟ್ಬಿಟ್ಟು ಒಂದು 4-5 ಕೌಂಟರ್ಗಳು ಮಾಡ್ಕೊಂಡಿದ್ದಾರೆ. ಎಲ್ಲಿ ಸಂಸ್ಥೆಗಳಿವೆ, ಎಲ್ಲಿ ಸರ್ಕಾರಿ ಸಂಸ್ಥೆಗಳಿದೆ, ಎಲ್ಲಿ ಸ್ಕೂಲ್ಗಳಿವೆ, ಅಲ್ಲಿನೇ ಮಾರಾಟ ಅಂದರೆ ಮುಂಜಾನೆ ಮತ್ತು ಸಾಯಂಕಾಲ ಮಾರಾಟ ಮಾಡಿಕೊಂಡು ಅಲ್ಲಿನೇ ತಾಜಾ ಹಣ್ಣುಗಳು ಒಂದೇ ವಿತಿನ್ ಒಂದು 2 ಅವರ್ಸ್ಗಳಲ್ಲಿ ಸೇಲ್ ಆಗ್ತವೆ. ಆ ರೀತಿ ಒಂದು ವ್ಯವಸ್ಥಿತವಾಗಿ ಕಲ್ಪಿಸಿದ್ದಾರೆ ಇವರು. ಸೊ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಸರ್. ಹಾಗೆ ನೀವು ಇತರರು ಏನು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಈ ತರ ರೈತರಿಗೂ ಕೂಡ ಬಹಳಷ್ಟು ಮಾದರಿ, ನೀವು ನಿಮ್ಮೊಂದು ಎಲ್ಲ ಮಾರ್ಗಗಳನ್ನ ಅವರು ಕೂಡ ಅನುಸರಿಸಿ ನೀವೊಂದು ಏನ್ ಹೇಳ್ತೀರಿ ಈಗಿನ ರೈತರಿಗೆ, ಒಂದು ಚಿಕ್ಕ ಒಂದು
ಸಂಕ್ಷಿಪ್ತವಾಗಿ ಹೇಳಿ. ನನ್ನ ರೈತ ಬಾಂಧವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಹೇಳ್ತೇನೆ, ನಮಸ್ಕಾರ ಅಲ್ಲ ಸಾಷ್ಟಾಂಗ ನಮಸ್ಕಾರ ಹೇಳ್ತೇನೆ. ನಾವು ಏನು ಅಳ್ಕೊಳಿಸ್ಬೇಕು, ನಮ್ಮ ಪೂರ್ವಜರು ನಮಗೇನಪ್ಪ ನಮ್ಮ ಭೂಮಿಯನ್ನಪ್ಪ ಜೀವಂತವಾಗಿ ಇಟ್ಟುಕೊಂಡು ಹೋಗಿದ್ದಾರೆ, ಅದು ಮುಂದಿನ ಪೀಳಿಗೆ ನಾವು ಜೀವಂತ ಇಟ್ಟುಬೇಕಂತ ಹೇಳ್ತೀವಿ. ಕಾರಣ ಅದು ಇದಕ್ಕೆ ನಾನು ವ್ಯತ್ಯಾಸ ಅಂದರೆ ಸಾವಯವ ಮಾಡಲಿಂದ ಆ ಭೂಮಿ ಜೀವಂತ ಉಳಿತದೆ. ನೀವು ಈ ರಾಸಾಯನಿಕ ಖಾತ ಕೆಮಿಕಲ್ಸ್ ಉಪಯೋಗ ಮಾಡಲಿಂದ ಭೂಮಿಯೆಲ್ಲ ಸತ್ತು ಹೋಗ್ತಾ ಇದೆ. ದಯವಿಟ್ಟು ಏನಪ್ಪ ಅಂದ್ರೆ ನೀವು ಏನಪ್ಪ ಸಾವಯವಕ್ಕೆ ಬರಬೇಕು, ಒಂದು ಮನೆ ಮುಂದೆ ಒಂದು ಅಥವಾ ಎರಡರ ಆಕಳು ನೀವು ಕಟ್ಟಬೇಕಂತ ನನ್ನ ಅಭಿಪ್ರಾಯ ಇದೆ. ಆ ಆಕಳಿಂದ ನಿಮ್ಮ ಆರೋಗ್ಯ, ನಿಮ್ಮ ಪರಿಸರ ಮತ್ತು ನಿಮ್ಮ ಹೊಲದಲ್ಲಿ ಬೆಳೆದಂಥ ನನ್ನ ನೂರಕ್ಕೆ ನೂರನಪ್ಪ ನನಗೆ ಅನುಭವ ಬಂದಿದೆ. ನಿಮ್ಗೆ ವಿಶೇಷ ನನ್ನ ತೋಟಕ್ಕೆ ಬಂದು ಒಂದು ಭೇಟಿ ಕೊಟ್ಟಾಗ ನಿಮ್ಮ ನೂರು ನಿಮ್ಗೆ ಸತ್ಯ ಏನಂಬೋದು ಇದು ನಾನು ಟಿ ವಿ ಮುಖಾಂತರ ಹೇಳೋದಕ್ಕಿಂತ ನೀವು ಪ್ರತ್ಯಕ್ಷದಲ್ಲಿ ಬರಬೇಕು, ಬಂದು ನೋಡ್ಬೇಕಂತ ತಮ್ಮಲ್ಲೆಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ನಾನು. ಇನ್ನೊಂದು ನನ್ನ ಸರ್ಕಾರದಿಂದ ಸವಲತ್ತುಗಳು ಅನೇಕ ನನಗೆ ಕೃಷಿ ಕೆವಿಕಲಿಂದ ಸಿಕ್ಕಿದೆ, ಆಮೇಲೆ ತೋಟಗಾರಿಕೆಯಿಂದ ಸಿಕ್ಕಿದೆ, ಕೃಷಿ ಎಲ್ಲಾ ರೀತಿ ನನಗೆ ಸರ್ಕಾರ ಅನುಕೂಲ ಮಾಡ್ಕೊಂಡು ನೂರಕ್ಕೆ ನೂರ ವಿಟಲೈಸ್ ಮಾಡ್ಕೊಂಡಿ ಅಂತ ಹೇಳಿದ್ರೆ. ಧನ್ಯವಾದಗಳು, ನಮಸ್ಕಾರ. ಜೀವನ ಹಾದು ಹೋಗಲ್ಲ, ಹರಿದಾಡುತ್ತಿರುತ್ತೆ. ಜೀವನ ಒಮ್ಮೆ ಒಗಸೆಯಲ್ಲಿ, ಮತ್ತೊಮ್ಮೆ ಹೊಲದಲ್ಲಿ ನಲಿದಾಡುತ್ತೆ. ಜೀವನ ಕೆಲವೊಮ್ಮೆ ತುಟಿ, ಮತ್ತೆ ಕೆಲವೊಮ್ಮೆ ತನುಮನವನ್ನು ಸ್ಪರ್ಶಿಸುತ್ತೆ. ಜೀವನ ಬೆಳೆಯುತ್ತಾ ಹರಡುತ್ತಾ ಮುಂದೆ ಸಾಗುತ್ತೆ. ಫಿನೋಲೆಕ್ಸ್ ಪೈಪ್ಸ್. ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಕೂಡ. ನೀವು ಕಳೆ ಔಷಧಿಯನ್ನು ಉಪಯೋಗಿಸಿದ್ರೋ ಇಲ್ಲವೋ ಗೊತ್ತಾಗೋದಿಲ್ಲ ನನಗೆ. ಸೊ ಹೀಗಾಗಿ ಕಳೆಯನ್ನು ನಿರ್ವಹಣೆ ಮಾಡಿಕೊಂಡು ಪೋಷಕಾಂಶವನ್ನು ಕೊಟ್ಕೊಳ್ಳಿ, ಮತ್ತು ಯಾವುದೇ ರೋಗದ ಒಂದು ಬಾಧೆ ಈ ಒಂದು ಹಂಗಾಮಿನಲ್ಲಿ ಕಡಿಮೆ. ಆದಾಗ್ಯೂ ಕೂಡ ಈ ಕಂದುಜಿಗೆ ಉಳುಗಿಂತನೂ ಕೂಡ ಈ ಸ್ಟೆಮ್ ಬೋರರ್ ಬರ್ತದೆ, ಹಳದಿ ಕಾಂಡ ಕೊರಕ ಅಂತೇಳಿ, ಅದು ಬೇಸಿಗೆ ಹಂಗಾಮಿನಲ್ಲಿ ಜಾಸ್ತಿ ತೊಂದರೆ ಮಾಡುತ್ತೆ. ಹಾಗಾಗಿ ಅದಕ್ಕೆ ಮುಂಚಿತವಾಗಿಯೇ ನೀವು ಔಷಧಿಯನ್ನು ಸಿಂಪರಣೆ ಮಾಡ್ಕೋಬೇಕಾಗ್ತದೆ. ಕಾಂಡ ಕೊರಕ ಅಂತೇಳಿ ಹುಳ ಬರ್ತದೆ, ಈ ಹುಳ ಏನ್ ಮಾಡುತ್ತೆ ಅಂತಂದ್ರೆ ನಿಮಗೆ ಗೊನೆ ಬರೋದೇ ಇಲ್ಲ, ಗೊನೆ ಪೂರ್ಣ ಎಲ್ಲ ಜುಳ್ಳಾಗಿ ಹೊರಗಡೆ ಬರ್ತದೆ. ಹಾಗಾಗಿ ಇದರ ನಿಯಂತ್ರಣಕ್ಕೆ ನೀವು ಔಷಧಿಗಳನ್ನ, ಸೂಕ್ತವಾದಂತಹ ಔಷಧಿಗಳನ್ನ ಅಲ್ಲೇ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಾರೆ ನಿಮಗೆ ಹೇಳಿದ್ರೆ. ಸೊ ಅದನ್ನ ಸಿಂಪರಣೆ ಮಾಡ್ಕೊಳ್ಳಿ ಮುಂಚಿತವಾಗಿನೇ. ಸೊ ಇದರಿಂದ ಒಳ್ಳೆಯ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ನಾಗಭೂಷಣ್ ಅವರಿಗೆ. ಹೆಗ್ಗಡ ದೇವನಕೋಟೆಯಿಂದ ಸುರೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ಸರ್ ಹೇಳಿ ಸರ್, ನಾವು ಎಲ್ಲ ಓದ್ವಾ ಇಲ್ಲಿ ಬಿತ್ತ ಬೀಜ ಎಲ್ಲ ತಗೋತಾ ಇದೀವಿ ಸರ್, ನಮ್ ರೈತರ ಹತ್ರ. ಹೇಳಿ ಹೇಳಿ ಸುರೇಶ್ ಅವರೇ. ಅದಕ್ಕೆ ನಾವು ಏನ್ ಮಾಡ್ಬೇಕು ಸರ್? ನಾವು ಇಲ್ಲೇ ತಗತೀವಿ, ಸೇರ್ ಲೆಕ್ಕದಲ್ಲಿ ತಗತೀವಿ, ಅದರಲ್ಲೇ ನಾವು ಬೇಸಾಯ ಮಾಡ್ತೀವಿ ಸರ್. ಸೊ ನೀವು ಸೇರ್ ಲೆಕ್ಕದಲ್ಲಿ ಭತ್ತವನ್ನ ತಗೊಂಡದ್ದು ಎಂತ ಭತ್ತ ತಗೊಳ್ತೀರಿ ಅಂತಕ್ಕಂಥದ್ದು ಒಂದು ಒಂದು ಮುಖ್ಯವಾಗಿ ಏನ್ ಗಮನಿಸಬೇಕು ಅಂತಂದ್ರೆ, ಹೈಬ್ರಿಡ್ ಭತ್ತವನ್ನ ಯಾವುದೇ ಕಾರಣಕ್ಕೂ ಮತ್ತೆ ತಗೋಬಾರದು. ನಾವು ಜ್ಯೋತಿ ತಗತೀವಿ. ಜ್ಯೋತಿ ಭತ್ತವನ್ನ ನೀವು ತಗೊಂಡಾಗ ಅದ್ ಭತ್ತವನ್ನ ತುಂಬಾ ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ಳಿ. ಯಾವ್ದು ಕಾಯಿ ಜಳ್ಳಿರಬಾರ್ದು, ಜಳ್ಳಿರಬಾರ್ದು, ಅರೆ ಬಲಿತ ಭತ್ತ ಇರಬಾರ್ದು. ಅದನ್ನ ತೆಗಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನೀರಲ್ಲಿ ಭತ್ತ ಸೋರಾಕಿ ಅದಕ್ಕೆ ಉಪ್ಪು ನೀರಿನ ದ್ರವಣದಲ್ಲಿ ಅವರು ಉಪಚಾರ ಮಾಡ್ಕೋಬೇಕಾಗ್ತದೆ. ಉಪಚಾರ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಗಟ್ಟಿ ಬೀಜ ಎಲ್ಲ ತಳಭಾಗದಲ್ಲಿ ಇರ್ತದೆ, ಮೇಲ್ಭಾಗದಲ್ಲಿ ಜಳ್ಳು ಮತ್ತೆ ಹರೆ ಜಳ್ಳು ಬರ್ತದೆ. ಅದನ್ನ ತೆಗೆದಾಕ್ಬಿಟ್ಟು ಈ ಶುದ್ಧವಾದಂತಹ ಏನು ಭತ್ತ ಇರ್ತದೆ ಕೆಳಗಡೆ ಗಟ್ಟಿಯಾದ ಕಾಳು, ಅದನ್ನ ಸಿಹಿ ನೀರಿಂದ ತೊಳ್ಕೊಬೇಕು. ಇದು ತೊಳ್ಕೊಂಡ್ಬಿಟ್ಟು ಆಮೇಲಿಂದ ಅದನ್ನ ನೀವು ಮೊಳಕೆ ಕಟ್ಕೊಳ್ಳಿ. ನೇರವಾಗಿ ಅಲ್ಲಿಂದ ಸೇರಲ್ಲಿ ಅಳಿಸ್ಕೊಂಡಿದ್ದನ್ನು ನೇರವಾಗಿ ತಗೊಂಡೋಗಿ ಬಿತ್ತನೆ ಮಾಡಬೇಡಿ. ಆಯ್ತಾ? ಉಪ್ಪು ನೀರಿನ ದ್ರಾವಣದಲ್ಲಿ ಅದನ್ನು ಉಪಚರಿಸಿ ಜಳ್ಳು ಮತ್ತು ಅರೆಕಾಯಿ ಜಳ್ಳು ಎಲ್ಲವನ್ನು ತೆಗೆದು ಆ ಗಟ್ಟಿ ಬೀಜವನ್ನು ಶುದ್ಧವಾದ ನೀರಿನಲ್ಲಿ ತೊಗೊಳ್ಬೇಕು. ಒಂದೊಂದು ಸಾರಿ ಏನು ಮಾಡ್ತಾರೆ,